ಪ್ರಶ್ನೆ ನಾನು ಹಲವು ತರದಲ್ಲಿರುವ ದೇವರುಗಳ ಬಗ್ಗೆ ಕೇಳುವುದಿಲ್ಲ ಬರೇ ಒಂದನ್ನು ಮಾತ್ರ ಕೇಳುತ್ತಿದ್ದೇನೆ ಸೃಷ್ಟಿಕರ್ತ ದೇವರು ಇದ್ದಾನ ಉತ್ತರ ಮೊದಲಿಗೆ ಈ ಭೂಮಿಯಲ್ಲಿ ಸೃಷ್ಟಿಕರ್ತ ದೇವರ ಬಗ್ಗೆ ಈಗಾಗಲೇ ಜನರು ಹೇಗೆ ಅಭಿಪ್ರಾಯಪಟ್ಟಿರುವರು ಎಂಬುದನ್ನು ನೋಡಿಬಿಡೋಣ ಅನಂತರ ಇದಕ್ಕೆ ಉತ್ತರ ಹೇಳೋಣ ಈ ಭೂಮಿಯಲ್ಲಿ ಹಲವು ಪಂಥ ದರ್ಶನಗಳು ಸೃಷ್ಟಿಕರ್ತ ದೇವರನ್ನು ಒಪ್ಪುವುದಿಲ್ಲ ಎಂದು ತಿಳಿಯಬೇಕು ಅಂದರೆ ಕೋಟಿಗಟ್ಟಲೆ ಜನರು ಸೃಷ್ಟಿಕರ್ತನನ್ನು ಹಿಂದಿನಿಂದಲೂ ಒಪ್ಪಲಿಲ್ಲ ಎಂದು ಅರ್ಥ ಆ ಅಂಶವೂ ಅಲ್ಲಿರಲಿ ಈಗ ಸೃಷ್ಟಿಕರ್ತನ ಕುರಿತಾಗಿರುವ ಅಚ್ಚರಿಯ ಕೆಲವು ವಾಸ್ತವ ಅಂಶಗಳನ್ನು ನಾವು ನೋಡಬೇಕಾಗಿದೆ ನೋಡಿ ಆ ಅತ್ಯಂತ ಪ್ರಾಚೀನ ಶಿಲಾಯುಗದಿಂದ ತೊಡಗಿ ಲಕ್ಷಗಟ್ಟಲೆ ವರ್ಷಗಳ ಕಾಲ ಸೃಷ್ಟಿಕರ್ತ ದೇವರನ್ನು ಈ ಭೂಮಿಯ ಮಾನವರಿಗೆ ತಿಳಿದೇ ಇರಲಿಲ್ಲ ಅಂದರೆ ಆಲೋಚಿಸಿರಿ ಸಾವಿರ ವರ್ಷಗಳ ಹಿಂದೆ ಅಲ್ಲ ಹತ್ತು ಸಾವಿರ ವರ್ಷಗಳ ಹಿಂದೆ ಅಲ್ಲ ಬದಲು ಲಕ್ಷಗಟ್ಟಲೆ ವರ್ಷಗಳ ಕಾಲ ಈ ಮಾನವರಿಗೆ ಸೃಷ್ಟಿಕರ್ತನ ಬಗ್ಗೆ ಏನೂ ತಿಳಿದಿರಲಿಲ್ಲ ಎಂದು ಅರ್ಥ ಧರ್ಮಗಳ ಪುರಾಣ ಕಥೆಗಳನ್ನು ಮತ್ತು ವಾಸ್ತವವನ್ನು ನಾವು ಹೋಲಿಸಿ ಹೇಳುವುದಾದರೆ ಅಷ್ಟು ದೊಡ್ಡ ಕಾಲಾವಧಿಯಲ್ಲೂ ಸೃಷ್ಟಿಕರ್ತ ದೇವರು ಮಾನವರೊಂದಿಗೆ ಸಂಪರ್ಕವನ್ನೇ ಇಟ್ಟಿರಲಿಲ್ಲ ಎಂದು ಹೇಳಬಹುದು ಆತನು ಅದುವರೆಗೂ ದರ್ಶನ ಕೊಡಲಿಲ್ಲ ಮಾತಾಡಲಿಲ್ಲ ಅಥವಾ ತನ್ನ ಪರವಾಗಿ ಇನ್ನೊಬ್ಬರಿಂದ ಹೇಳಿಸಿಯೂ ಇಲ್ಲ ತನ್ನ ಹಲವು ಧರ್ಮಗಳನ್ನು ಅಂತೂ ಆ ದೊಡ್ಡ ಕಾಲಾವಧಿಯಲ್ಲಿ ಈ ಜಗತ್ತಿಗೆ ಆತನು ಕೊಡಲಿಲ್ಲ ಇನ್ನು ಬರೇ ಕೆಲವು ಸಾವಿರ ವರ್ಷಗಳ ಹಿಂದೆ ಮಾತ್ರ ಸೃಷ್ಟಿಕರ್ತನ ಸಂಕಲ್ಪವು ಈ ಮಾನವರಿಗೆ ಬಂದಿರುವುದು ಸೃಷ್ಟಿಕರ್ತನು ಇಷ್ಟು ತರ ಮಾಡಿ ಬರಲು ಏನು ಕಾರಣ ಎಂಬುವುದೇ ಒಂದು ಉತ್ತರವಿಲ್ಲದ ಪ್ರಶ್ನೆಯಾಗಿದೆ ಮಾತ್ರವಲ್ಲ ಆ ಬಹಳ ದೊಡ್ಡ ಸಂಖ್ಯೆಯ ಹಿಂದಿನ ತನ್ನದೇ ಮಕ್ಕಳಾದ ಮಾನವರಿಗೆ ತನ್ನ ಸ್ವರ್ಗ ಮೋಕ್ಷದ ಸುಳಿವು ಕೊಡದೆ ಈಗಿನ ಮಾನವರಿಗೆ ಮಾತ್ರ ಕೊಟ್ಟು ಪಕ್ಷಪಾತ ಮಾಡಿರುವುದು ಒಂದು ಅಚ್ಚರಿಯ ವಿಷಯವಲ್ಲವೇ ಸೃಷ್ಟಿಕರ್ತನು ಹೀಗೆ ಯಾಕೆ ಮಾಡಿದನು ಎಂಬುವುದು ಮತ್ತೊಂದು ಉತ್ತರವಿಲ್ಲದ ಪ್ರಶ್ನೆಯಾಗಿದೆ ಇನ್ನು ಪುರಾಣಗಳ ಪ್ರಕಾರ ದೇವರು ತನ್ನ ಅತಿ ಬುದ್ಧಿ ಹಾಗೂ ಜ್ಞಾನ ಇರುವ ಮೊದಲ ಮಾನವನನ್ನು ಈ ಭೂಮಿಗೆ ಕಳುಹಿಸಿದ್ದಾನೆ ಎಂದು ಅವುಗಳು ಹೇಳುವು ಆದರೆ ಈ ಭೂಮಿಯ ಆದಿಕಾಲದಲ್ಲಿ ಕಾಡಿನ ಆ ಶಿಲಾಯುಗದ ಕಾಡು ಮನುಷ್ಯರನ್ನು ಮಾತ್ರ ಭೂಮಿಯ ಎಲ್ಲ ಮೂಲೆ ಮೂಲೆಗಳಲ್ಲೂ ಕಾಣಲು ಸಾಧ್ಯವಾಗಿರುವುದು ಅಲ್ಲದೆ ದೇವರಿಂದ ಬಂದ ಅಂತಜ್ಞಾನ ಇರುವ ಮತ್ತು ದೇವರೊಂದಿಗೆ ಮಾತನಾಡುತ್ತಿದ್ದ ಆ ಅತ್ಯುತ್ತಮ ಭಾಷೆಯನ್ನು ತಿಳಿದಿರುವ ಯಾವ ಮಾನವ ಪಂಗಡವನ್ನು ನಮಗೆ ಆದಿಕಾಲದಲ್ಲಿ ಕಾಣಲು ಸಾಧ್ಯವಾಗಿಲ್ಲ ಮಾನವ ಕುಲವು ಆ ಮೊದಲ ಮಾನವನಿಂದ ಆರಂಭವಾಗಿರುವ ಕಾರಣ ಆ ದೇವರೊಂದಿಗೆ ಮಾತನಾಡಿರುವ ಆ ಭಾಷೆ ಆ ವಿಶೇಷ ಜ್ಞಾನ ಸೃಷ್ಟಿಕರ್ತ ದೇವರ ಬಗ್ಗೆ ಇರುವ ಅರಿವು ಹಾಗೂ ಕಥೆಗಳು ಇತ್ಯಾದಿಗಳು ಎಲ್ಲವೂ ಆ ಶಿಲಾಯುಗದಿಂದಲೇ ಮಾನವರಿಗೆ ತಿಳಿದಿರಬೇಕಿತ್ತು ಆದರೆ ಶಿಲಾಯುಗದಿಂದ ಈಚೆಗೆ ಲಕ್ಷಗಟ್ಟಲೆ ವರುಷಗಳು ಬರೇ ಕಾಡು ಮನುಷ್ಯರು ಮಾತ್ರ ನಿಜವಾಗಿಯೂ ಈ ಭೂಮಿಯಲ್ಲಿ ಇದ್ದಿದ್ದುದು ಎಂದು ನಮಗೆ ತಿಳಿದಿದೆ ಆ ನಂತರದಲ್ಲಿ ಮಾನವನು ಕಾಡಿನಿಂದ ನಾಡಿಗೆ ಬಂದು ಸಾವಿರಾರು ವರುಷಗಳು ಕಳೆದು ಚಿಕ್ಕ ಚಿಕ್ಕ ದೇವತೆಗಳ ಆರಾಧನೆಯ ಆ ಕಾಲವು ಕಳೆದ ನಂತರ ಮಾತ್ರವೇ ಸೃಷ್ಟಿಕರ್ತ ದೇವರ ಸಂಕಲ್ಪವು ಮಾನವರಿಗೆ ಬಂದಿರುವುದು ಅಚ್ಚರಿ ಎಂದರೆ ಸೃಷ್ಟಿಕರ್ತ ಆತನ ಎಲ್ಲ ಗುರುಗಳು ಆಚಾರ್ಯರು ಪ್ರವಾದಿಗಳು ಮಾತ್ರವಲ್ಲ ಹಲವು ಧರ್ಮ ಪಂಥಗಳು ಹಾಗೂ ಅವುಗಳ ಧರ್ಮ ಪ್ರಚಾರಗಳು ಎಲ್ಲವೂ ಈ ಕೊನೆಯ ಕೆಲವು ಸಾವಿರ ವರ್ಷಗಳಿಂದ ಮಾತ್ರ ಯಾಕೆ ಇವೆ ಅದುವರೆಗೆ ಯಾಕೆ ಇರಲಿಲ್ಲ ಎಂಬ ಪ್ರಶ್ನೆಗೆ ಯಾರಿಗೂ ಇದುವರೆಗೂ ಉತ್ತರಿಸಲಾಗಲಿಲ್ಲ ಆ ಪ್ರಶ್ನೆಯು ಉತ್ತರಿಸಲ್ಪಡದೆ ಇಂದು ಅಲ್ಲೇ ಬಿದ್ದುಕೊಂಡಿದೆ ಇನ್ನೊಂದು ಮುಖ್ಯ ಅಂಶವಿದೆ ಆ ಕರುಣಾಮಯ ತಂದೆ ಸೃಷ್ಟಿಕರ್ತ ದೇವರು ಇದ್ದಲ್ಲಿ ನಾವು ಈ ಭೂಮಿಯ ಮಾನವರು ಆ ತಂದೆಯ ಒಂದಿಗೆ ಒಗ್ಗಟ್ಟಾಗಿ ಶಾಂತಿಯಿಂದ ಇರಲೇಬೇಕಾಗಿತ್ತು ಯಾಕೆಂದರೆ ಭೂಮಿಯಲ್ಲಿ ಕರುಣೆ ಇಲ್ಲದ ಮಾನವರ ತಂದೆಯೆಂದಿರೆ ತಮ್ಮ ಮಕ್ಕಳು ತಮ್ಮೊಳಗೆ ಹೊಡೆದಾಡುವುದನ್ನು ಬಯಸುವುದಿಲ್ಲ ಹಾಗಿರುವಾಗ ಆ ಕರುಣಾಮಯ ಎಲ್ಲರ ತಂದೆಯಾದ ಸೃಷ್ಟಿಕರ್ತನು ನಮ್ಮ ಧರ್ಮ ಮಾತ್ರ ಸತ್ಯ ನಿಮ್ಮದಲ್ಲ ನಮ್ಮ ಧರ್ಮದಲ್ಲಿ ಮಾತ್ರ ಆ ದೇವರ ಸ್ವರ್ಗ ಸಾಧ್ಯ ನಿಮ್ಮದರಲ್ಲಿ ಸಾಧ್ಯವಿಲ್ಲ ಎಂದು ಹೇಳಿಸುತ್ತಾ ಮಾನವರನ್ನು ವಿಭಜಿಸಿ ತಮ್ಮೊಳಗೆ ಕೊಚ್ಚಿ ಕೊಂದು ಹಾಕುವಲ್ಲಿ ಮಾನವರನ್ನು ಪ್ರೇರೇಪಿಸುತ್ತಾ ಇರುವನೇ ಎಂಬ ಪ್ರಶ್ನೆಗೆ ಕೂಡ ಇದುವರೆಗೂ ಯಾರಿಗೂ ಉತ್ತರವಿಲ್ಲ ನೋಡಿ ಉದಾಹರಣೆಗೆ ಹತ್ತು ಹತ್ತು ಜನರು ಎರಡು ಕಡೆಯಿಂದ ನಿಮ್ಮ ಮುಂದೆ ಬಂದು ನಿಮ್ಮ ಹೆಸರಿಗೆ ಜೈಕಾರ ಹಾಕಿ ನಿಮಗಾಗಿ ಮತ್ತು ನಿಮ್ಮ ಹೆಸರಿಗಾಗಿ ನಾವು ಇನ್ನೊಂದು ಪಂಗಡದವರನ್ನು ಕೊಂದು ಹಾಕುತ್ತೇವೆ ಎಂದು ಎರಡು ಪಂಗಡದವರು ನಿಮ್ಮಲ್ಲಿ ಹೇಳಿದರೆ ನೀವು ನಕ್ಕು ಬಲೆ ಎಂದು ಹೇಳಿ ನೋಡುತ್ತಾ ಕೂರುವಿರಾ ಅಥವಾ ದಯವಿಟ್ಟು ಹಾಗೆ ಮಾಡಬೇಡಿ ಎಂದು ಅವರ ಮಧ್ಯಕ್ಕೆ ಓಡಿ ಹೋಗಿ ಆ ಭೀಕರ ಕೊಲೆಗಳನ್ನು ತಪ್ಪಿಸಲು ಪ್ರಯತ್ನಿಸುವಿರಾ ನೀವು ಎಂದಿಗೂ ಸುಮ್ಮನೆ ಕೂರದೆ ಆ ಮೂರ್ಖತನದ ರಕ್ತಪಾತವನ್ನು ಕೂಡಲೇ ತಡೆಯುತ್ತೀರಿ ಖಂಡಿತ ಇನ್ನು ಹಾಗಿರುವಾಗ ಆ ಎಲ್ಲರ ಸೃಷ್ಟಿಕರ್ತ ತಂದೆ ಎಂಬ ಆ ಅತ್ಯಂತ ಕರುಣಾಮಯ ದೇವರು ಆ ಪರಸ್ಪರ ದ್ವೇಷದವಾದ ಹಗೆತನದ ಹಿಂಸೆ ರಕ್ತಪಾತಗಳು ಎಂಬ ಆ ಪೈಶಾಚಿಕ್ಕ ಕೆಲಸಗಳನ್ನು ತನ್ನನ್ನು ಆರಾಧಿಸುವ ಆ ವಿವಿಧ ಧರ್ಮ ಪಂಥಗಳಿಂದ ಯಾಕೆ ಮಾಡಿಸುತ್ತಾ ಬರುತ್ತಾನೆ ಎಂಬ ಈ ಪ್ರಶ್ನೆಗೂ ಇದುವರೆಗೆ ಉತ್ತರವಿಲ್ಲ ನೋಡಿ ದೇವರ ಇಚ್ಛೆಯಲ್ಲದೆ ಈ ಭೂಮಿಯಲ್ಲಿ ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಎಂದು ಸೃಷ್ಟಿಕರ್ತನನ್ನು ನಂಬುವ ಎಲ್ಲಾ ಧರ್ಮ ಪಂಥಗಳು ತಮ್ಮ ತಮ್ಮ ಗ್ರಂಥಗಳಲ್ಲಿ ಹೇಳುವ ಆ ಮಾತುಗಳನ್ನು ನಾವು ಮರೆಯಬಾರದು ಆ ಮಾತುಗಳನ್ನು ಮರೆಯಬಾರದು ಎಂದು ಯಾಕೆ ಹೇಳುವೆನೆಂದರೆ ಇಲ್ಲವಾದರೆ ಇದೇ ಪ್ರಶ್ನೆಗೆ ತಮಗೆ ಉತ್ತರ ಹೇಳಲು ಏನೂ ತಿಳಿಯದಿರುವಾಗ ಆ ಪೈಶಾಚಿಕ ಕೆಲಸಕ್ಕೆ ಎಲ್ಲದಕ್ಕೂ ದುಷ್ಟಶಕ್ತಿಗಳು ಕಾರಣ ಎಂದು ಹೇಳಿ ಮೆಲ್ಲಗೆ ಜಾರಿಕೊಳ್ಳುತ್ತಾರೆ ಅದಕ್ಕೆ ಧರ್ಮಗ್ರಂಥದಲ್ಲಿನ ಆ ಮಾತನ್ನು ನಾವು ಅವರಿಗೆ ಮೊದಲೇ ನೆನಪಿಸಿದಲ್ಲಿ ಈ ಜಾರಿಕೊಳ್ಳುವ ಉತ್ತರ ಕೊಡಲು ಅವರಿಂದ ಸಾಧ್ಯವಾಗುವುದಿಲ್ಲ ನನ್ನ ಸಹೋದರ ಸಹೋದರಿಯರೇ ನಮಗೆ ಸುಳ್ಳು ಬೇಡ ಕಣ್ಣಿಗೆ ಮಣ್ಣು ಹಾಕುವ ಆ ಜಾರಿಕೊಳ್ಳುವ ರೀತಿಯ ವಾದವೂ ಬೇಡ ನಮಗೆ ಸತ್ಯ ಬೇಕು ನಮಗೆ ವಾಸ್ತವತೆ ತಿಳಿಯಬೇಕು ನೆನಪಿಡಿ ವಾದವು ದೇವರಲ್ಲ ಅದೇ ರೀತಿ ನಂಬಿಕೆಯೂ ದೇವರಲ್ಲ ಆದರೆ ಸತ್ಯವೂ ದೇವರು ಎಂದು ಎಲ್ಲರಿಗೂ ತಿಳಿದಿದೆ ಇನ್ನು ಸತ್ಯವೆಂಬ ಆ ದೇವರನ್ನೇ ಎಲ್ಲರೂ ಸೇರಿ ಮೂಲೆ ಗುಂಪು ಮಾಡುವುದಾದರೆ ಅಲ್ಲಿ ದೇವರೂ ಇರುವುದಿಲ್ಲ ಧರ್ಮವೂ ಇರುವುದಿಲ್ಲ ದೈವತ್ವವೂ ಇರುವುದಿಲ್ಲ ಪವಿತ್ರತೆಯೂ ಇರುವುದಿಲ್ಲ ಶುದ್ಧ ಪ್ರೀತಿಯೂ ಇರುವುದಿಲ್ಲ ಹಾಗಿರುವಾಗ ಸಹಜವಾಗಿ ಉತ್ತಮ ವ್ಯಕ್ತಿಗಳು ಸಮಾಜದಲ್ಲಿ ಕಡಿಮೆಯಾಗುವರು ಒಂದು ಧರ್ಮವು ಉತ್ತಮ ಜನರನ್ನು ಸೃಷ್ಟಿಸುವುದಿಲ್ಲ ಎಂದಾದರೆ ಅದು ಧರ್ಮ ಆಗುವುದಿಲ್ಲ ಖಂಡಿತ ಹಾಗಿರುವಾಗ ಧರ್ಮದ ಬುನಾದಿಯಾಗಿರುವ ಉತ್ತಮ ಜನರು ಸಮಾಜದಲ್ಲಿ ಕಡಿಮೆಯಾಗುತ್ತಾ ಬರುವುದಕ್ಕಿರುವ ಅಥವಾ ಧರ್ಮದ ನಾಶಕ್ಕಿರುವ ಆ ಹಲವು ಕಾರಣಗಳಲ್ಲಿ ಒಂದು ಮುಖ್ಯ ಕಾರಣವು ಇದಾಗಿದೆ ಎಂಬುವುದನ್ನು ನಾವು ಮರೆಯಬಾರದು ಈಗ ನಿಜವಾಗಿ ಸೃಷ್ಟಿಕರ್ತ ಇರುವನೋ ಎಂಬ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಂಡುಕೊಳ್ಳಬಹುದು ಇನ್ನು ಶಿಲಾಯುಗದಿಂದಲೇ ಮಾನವರ ಆ ಪ್ರಾದೇಶಿಕ ವಾಮಾಚಾರವಲ್ಲದ ಆ ಪ್ರತ್ಯೇಕ ತರದ ಅನ್ಯಗ್ರಹ ಜೀವಿಗಳ ಸೂಕ್ಷ್ಮ ರಹಸ್ಯ ಪ್ರಾಚೀನ ವಾಮಾಚಾರವು ಮೇಲಿನಿಂದ ಎಲ್ಲವನ್ನೂ ನಿಯಂತ್ರಿಸುತ್ತಾ ಬರುತ್ತಿದೆ ಎಂದು ಈ ಮೊದಲೇ ನಾನು ಸ್ಪಷ್ಟವಾಗಿ ಸಾಕ್ಷ್ಯಾಧಾರ ಸಹಿತ ಈ ಹಿಂದಿನ ವಿಡಿಯೋಗಳಲ್ಲಿ ವಿವರಿಸಿ ಆಗಿದೆ ಆಸಕ್ತಿ ಇರುವವರು ಅವುಗಳ ಬಗ್ಗೆ ಇರುವ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬಹುದು ಆ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಕೊನೆಗೂ ನಾವು ಮರೆಯಲೇಬಾರದ ವಿಷಯವೆಂದರೆ ನಂಬಿಕೆಯಲ್ಲಿ ನಮಗೆ ಏನನ್ನು ಬೇಕಾದರೂ ಹೇಳಿಕೊಳ್ಳಬಹುದು ಆದರೆ ಎಷ್ಟು ಹೇಳಿಕೊಂಡರೂ ವಾಸ್ತವತೆಯು ನಮ್ಮ ಬೆನ್ನು ಬಿಡಲಾರದು ಎಂಬ ಸತ್ಯವನ್ನಾಗಿದೆ ಸೃಷ್ಟಿಕರ್ತ ದೇವರ ಸಂಕಲ್ಪವನ್ನು ಪ್ರೀತಿಯ ತಂದೆಯ ಆ ಪೂರ್ತಿ ಪ್ರೀತಿಯು ಮಾನವ ಕುಲಕ್ಕೆ ಹರಿದು ಬರುವ ರೀತಿಯಲ್ಲಿ ಎಲ್ಲ ಧರ್ಮ ಪಂಥಗಳು ವಿವರಿಸಲು ಇನ್ನಾದರೂ ಪ್ರಯತ್ನಿಸುವ ಎಂದು ಆಶಿಸೋಣ ಕ್ರೌರ್ಯವು ದೇವರಲ್ಲ ಪ್ರೀತಿಯೇ ದೇವರು